ನಮಸ್ಕಾರ ಪ್ರೈಸ್ ಅಲಾರ್ಡ್ ಮತ್ತೊಂದು ದಿನವನ್ನು ದೇವರು ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾವು ಥ್ಯಾಂಕ್ಸ್ ಹೇಳೋಣ ಇವತ್ತಿನ ದಿನದಲ್ಲಿ ದೇವರು ಏನು ಮಾತನಾಡಲಿಕ್ಕಿದ್ದಾರೆ ನಾವು ಒಂದು ವಾಕ್ಯವನ್ನು ಓದ್ಕೊಳ್ಳೋಣ ಯಹೋಶುವ ಒಂದು ಐದರಲ್ಲಿ ವಾಕ್ಯ ಹೀಗೆ ಹೇಳ್ತದೆ ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡಲು ಇರುವೆನು ಈ ವಾಕ್ಯದಲ್ಲಿ ಯಾರನ್ನು ಕುರಿತು ಹೇಳುವುದಾಗಿದೆ ಅಂದರೆ ಯಹೋಶುವನಿಗೆ ದೇವರು ಹೇಳುವನಾಗಿದ್ದಾನೆ ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಕೂಡ ನಾನು ಇರುವೆನೆಂದು ಅನೇಕಂದು ಯುದ್ಧಗಳು ವೈರಿಗಳು ಎದುರಾಗಿ ಬರುವಾಗ ದೇವರು ಅವ್ರಿಗೆ ಒಂದು ವಾಗ್ದಾನ ವಾಕ್ಯವನ್ನು ದೇವರು ಕೊಡುವನಾಗಿದ್ದಾನೆ ನಿನ್ನ ಜೀವಮಾನದಲ್ಲೆಲ್ಲ ನಿನ್ನ ಎದುರು ನಿಲ್ಲುವರು ಒಬ್ಬರು ಇಲ್ಲ ಅಂತ ಯಾಕಂದರೆ ದೇವರು ಅವರ ಸಂಗಡ ಇದ್ದು ನಡೆಸುವನಾಗಿದ್ದಾನೆ ಸೈನ್ಯಗಳ ಕರ್ತನು ದೇವರಾಗಿದ್ದಾನೆ ದೇವರು ನಮಗೆ ಇದ್ದ ವೀರನಾಗಿದ್ದಾನೆ ನಮಗೆ ನಮ್ಮ ಪರವಾಗಿ ನಿಂತು ದೇವರು ಇದ್ದ ಮಾಡುವನಾಗಿದ್ದಾನೆ ಹಾಗಾಗಿ ಈ ಒಂದು ವಾಕ್ಯದಲ್ಲಿ ಎರಡು ರೀತಿಯಾದ ಒಂದು ಉತ್ತೇಜನ ನಾವು ನೋಡ್ಬೋದು ನಿನ್ನ ಜೀವಮಾನದಲ್ಲಿ ಒಬ್ಬನು ಆತನು ಜೀವಿಸುವ ಕಾಲವೆಲ್ಲ ದೇವರು ಕೊಡುವ ವಾಗ್ದಾನ ಎಷ್ಟು ಚೆನ್ನಾಗಿದೆ ನೋಡಿರಿ ಆತನು ಜೀವಿಸಿದ ಕಾಲವೆಲ್ಲ ಒಬ್ಬನು ನಿನ್ನ ಮುಂದೆ ನಿನಗೆ ಎದುರಾಗಿ ನಿಲ್ಲುವರು ಒಬ್ಬರು ಇಲ್ಲ ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುತ್ತೇನೆಂದು ಎರಡು ರೀತಿಯಾದ ಒಂದು ವಾಗ್ದಾನಗಳನ್ನು ದೇವರು ಇಲ್ಲಿ ಕೊಡುವುದನ್ನು ನಾವು ನೋಡ್ತೇವೆ ಅದೇ ರೀತಿಯಲ್ಲಿ ದೇವರು ನಂಬಿಕೆಸ್ತನಾಗಿದ್ದಾನೆ ಈ ಒಂದು ವಾಕ್ಯಗಳನ್ನು ಕೊಟ್ಟ ದೇವರು ನೆರವೇರಿಸುವನಾಗಿದ್ದಾನೆ ನೆರವೇರಿಸಿದ್ದಾನೆ ಕೂಡ ಈ ಒಂದು ಹೋಶವನ ಒಂದು ಗ್ರಂಥದಲ್ಲಿ ನಾವು ನೋಡುವಾಗ ದೇವರು ಮೋಶಿಯನ್ನು ಹೇ ಹೇಗೆ ನಡೆಸಿದ್ರು ಹಾಗೆ ಕೂಡ ಹೌಶವನ್ನು ಕೂಡ ನಡೆಸಿದ್ರು ಒಂದು ಇಸ್ರಾಯೇಲರಿಗೆ ಆ ಒಂದು ಮಾರ್ಗವಾಗಿ ಹೌಶವನ್ನು ಆರಿಸ್ಕೊಂಡುದನ್ನು ನಾವು ನೋಡುತ್ತೇವೆ ಮೋಶಿಯ ಕೂಡ ದೇವರು ಅವರ ಸಂಗಡ ಇದ್ದು ಒಂದು ಇಸ್ರಾಯೇಲ್ ಜನಗಳನ್ನು ನಲವತ್ತು ವರ್ಷ ಹೇಗೆ ನಡೆಸಿದ್ರು ಅಂದರೆ ತುಂಬ ಭಯಂಕರವಾಗಿತ್ತು ಆ ಒಂದು ಸ್ಥಿತಿಯಲ್ಲಿ ಕೂಡ ಮೋಶೆ ಸಂಗಡ ಇದ್ದು ದೇವರು ಅದ್ಭುತವಾಗಿ ನಡೆಸಿದ್ರು ಆತನನ್ನು ಉಪಯೋಗಿಸಿದ್ರು ಆತನ ಸಂಗಡ ಇದ್ದಿದ್ದರಿಂದಲೇ ಅಷ್ಟು ವರ್ಷ ಆತನ ಆತನ ಅವರನ್ನು ನಡೆಸಲಿಕ್ಕೆ ಸಾಧ್ಯವಾಯಿತು ಅವನಿಗೆ ಎದುರಾದ ಎಲ್ಲ ಒಂದು ವಿರೋಧಗಳು ಕೂಡ ಅವನೇನೂ ಮಾಡಲಿಕ್ಕೆ ಆಗಲಿಲ್ಲ ಆ ರೀತಿ ದೇವರು ಅವ್ರ ಪಕ್ಷ ಇದ್ದಿದ್ದನ್ನು ನಾವು ನೋಡ್ತೀವಿ ಅದೇ ರೀತಿಯಲ್ಲಿ ಕೂಡ ದೇವರು ನಮ್ಮ ಪಕ್ಷ ಕೂಡ ಇದ್ದಾನೆ ಮತ್ತು ನಾವು ಏನು ಮಾಡಬೇಕಂದ್ರೆ ದೇವರು ಈ ಒಂದು ವಾಗ್ದಾನ ವಾಕ್ಯಗಳನ್ನು ನೆರವೇರಿಸಿದ್ದಾನೆ ದೇವ್ರ ವಾಕ್ಯ ನಮಗೆ ಗೊತ್ತಿದೆ ಒಂದು ವಾಕ್ಯ ಭೂಮಿ ಆಕಾಶಗಳು ಅಳೆದು ಹೋಗಬಹುದು ಆದರೆ ನನ್ನ ಮಾತುಗಳು ಅಳೆದು ಹೋಗುವುದೇ ಇಲ್ಲ ಅಂತ ಅದೇ ರೀತಿಯಲ್ಲಿ ಈ ವಾಕ್ಯವನ್ನು ನಾವು ಇದು ನಮಗೂ ಕೂಡ ಅಂತ ನಾವು ತಗೊಳ್ಳೋಣ ಆವಾಗ ಖಂಡಿತ ಈ ವಾಗ್ದಾನವನ್ನು ನೆರವೇರಿಸುತ್ತಾನೆ ಮತ್ತು ನಾವು ಏನು ಮಾಡಬೇಕಂದ್ರೆ ನಾವು ಒಂದು ಪ್ರಾರ್ಥನೆ ವೀರರಾಗಿ ದೇವರಲ್ಲಿ ಬೆಳಿಬೇಕು ನಾವು ಸುಮ್ಮನೆ ನಾವು ಪ್ರಾರ್ಥನೆ ಮಾಡುವರಾಗಿರಬಾರದು ಯಾಕಂದರೆ ಆ ರೀತಿ ನಾವು ಪ್ರಾರ್ಥನೆ ಮಾಡುವಾಗ ಒಂದು ಸೈತಾನ ಅನೇಕ ತಡೆಗಳನ್ನು ತಡ ತರುವನಾಗಿದ್ದಾನೆ ಅದನ್ನ ಅದಕ್ಕೆ ಒಂದು ಪ್ರಾರ್ಥನೆಗೆ ದೇವರು ಉತ್ತರ ಕೊಡದೆ ಇರ್ತಾನೆ ಅದರಿಂದ ನಾವು ಮಾಡುವ ಪ್ರಾರ್ಥನೆ ಹೇಗಿರಬೇಕೆಂದರೆ ಒಂದು ಆತ್ಮ ಉಳ್ಳ ಒಂದು ಪ್ರಾರ್ಥನೆ ಆಗಿರಬೇಕು ಅದು ಹೇಗೆ ಅಂದರೆ ಎಲಿಯನ್ನು ಮಾಡುವ ಒಂದು ಪ್ರಾರ್ಥನೆ ನಿಮಗೆ ಗೊತ್ತಲ್ವಾ ಎಲಿಯನ್ನು ಮಾಡಿದ ಪ್ರಾರ್ಥನೆ ಆಗಿ ನಡೀತಾ ಇತ್ತು ಆ ರೀತಿಯಾದ ಆತ್ಮ ಭಾರವು ನಾವು ಪ್ರಾರ್ಥನೆ ಮಾಡಬೇಕು ಮತ್ತು ಸ್ತುತಿಯನ್ನು ನಾವು ಮಾಡಬೇಕು ಮತ್ತು ದೇವರಿಗೆ ವಿಧೇಯರಾಗಿ ಜೀವಿಸಬೇಕು ದೇವರ ಚಿತ್ತದಂತೆ ನಾವು ನಡಿಬೇಕು ದೇವರು ನಮ್ಗೇನು ಹೇಳ್ ಹೇಳ್ತಾರೋ ಅದರ ಪ್ರಕಾರ ನಾವು ನೋಡಿದ್ರೆ ಖಂಡಿತ ಇವರಿಗೆ ಕೊಟ್ಟ ವಾಗ್ದಾನ ಪ್ರಕಾರ ನಮಗೂ ಕೊಡ್ತಾರೆ ನಾವು ನೋಡ್ತೇವೆ ಈ ಲೋಕದಲ್ಲಿ ಸೇವೆಗಳಿಗೆ ಅಡ್ಡಿ ಮಾಡ್ತಾರೆ ಪ್ರಾರ್ಥನೆಗಳಿಗೆ ಅಡ್ಡಿ ಮಾಡ್ತಾರೆ ಯೇಸು ಸ್ವಾಮಿನ ನಂಬ್ಕೊಳ್ಬಾರ್ದಂತ ಅನೇಕರಿಗೆ ವಿರೋಧ ಮಾಡ್ತಾರೆ ಆ ಥರ ಎಲ್ಲ ವಿರೋಧ ಎಲ್ಲ ಮಾಡ್ತಾರೆ ಆದರೆ ನೋಡ್ರಿ ಸ್ತುತಿ ಒಂದೇ ಇವೆಲ್ಲವನ್ನು ತಡಿಯೋಕ್ಕೆ ಸಾಧ್ಯ ಸ್ತುತಿ ಮಾಡಬೇಕು ಸ್ತುತಿಯಿಂದಲೇ ನಾವು ನೋಡ್ತೀವಿ ಎರಕು ಕೋಟೆ ಬೀಳಿಸಿ ಬೀಳಿಸಿದ್ದನ್ನು ನಾವು ನೋಡ್ತೇವೆ ಅದೇ ರೀತಿಯಲ್ಲಿ ಸ್ತುತಿ ಮತ್ತು ಪ್ರಾರ್ಥನೆ ಉಪವಾಸ ಈ ಮೂರರಲ್ಲಿ ನಾವು ಬಲವಾಗಿದ್ದು ನಾವು ಪ್ರಾರ್ಥನೆ ಮಾಡುವಾಗ ಅದೆಂಥ ಒಂದು ಭಯಂಕರವಾದ ಒಂದು ಕಾರ್ಯಗಳು ಎದುರಾಗಿ ಬಂದರೂ ಕೂಡ ಅದನ್ನು ಎದುರಿಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾನೆ ಯಾಕಂದರೆ ಅವರು ಸಂಗಡ ಇದು ನಡೆಸಿದಂತೆ ದೇವರು ಕೂಡ ನಮ್ಮ ಸಂಗಡ ಇರ್ತಾನೆ ಒಂದು ನಂಬಿಕೆ ನಮಗೆ ಬೇಕು ಮತ್ತು ನಾವು ನೋಡ್ತೇವೆ ದಾವಿದನ್ನು ಕೂಡ ಹೇಳ್ತಾನೆ ಇಪ್ಪತ್ತ್ಮೂರು ಕೀರ್ತನೆಯಲ್ಲಿ ಆರನೇ ಒಂದು ವಚನದಲ್ಲಿ ನನ್ನ ಜೀವಮಾನದಲ್ಲೆಲ್ಲ ನಾನು ಯಹೋವನ ಒಂದು ಸನ್ನಿಧಿಯಲ್ಲಿ ವಾಸ ಮಾಡುತ್ತೇನೆ ಮತ್ತು ಆತನ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವೆಂದು ಎಂದು ಸೊ ಅದೇ ರೀತಿಯಲ್ಲಿ ಇವು ಈ ಒಂದು ವಾಕ್ಯದಂತೆ ಅದು ಕೂಡ ಒಂದು ಒಳ್ಳೆಯ ಒಂದು ವಾಕ್ಯವಾಗಿದೆ ನಮ್ಮ ಜೀವಮಾನದೆಲ್ಲ ಶುಭವು ಕೃಪೆಯು ಮತ್ತು ನಮ್ಮನ್ನು ಹಿಂಬಾಲಿಸಬೇಕಾದರೆ ನಾವು ಯೇಸು ಸ್ವಾಮಿನ ನಾವು ಹಿಂಬಾಲಿಸಬೇಕು ಆದರೆ ಸೈತಾನನು ಕೊಡುವಂಥ ಶುಭ ಕೃಪೆಗಳು ಅದು ಸ್ವಲ್ಪ ಕಾಲಕ್ಕೆ ಅದು ದೇವರು ಕೊಡುವಂಥ ಒಂದು ಶುಭವು ಕೃಪೆಯು ಅದು ನಿತ್ಯ ನಿರಂತರವೂ ಇರುವಂಥದ್ದು ಹೇಗೆ ಇವರ ಜೊತೆಯಲ್ಲಿದ್ದು ಅವರನ್ನು ಶುಭವಾಗಿ ನಡೆಸಿದ್ರು ಅದೇ ರೀತಿಯಲ್ಲಿ ನಮ್ಮನ್ನು ನಡೆಸಲಿ ನಾವೊಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ಸ್ವಾಮಿ ಅಪ್ಪ ನೀನು ಪರಿಶುದ್ಧನು ಪರಿಶುದ್ಧನ ಸ್ವಾಮಿ ಎಷ್ಟು ಒಳ್ಳೆಯವನು ತಂದೆ ಸ್ವಾಮಿ ನಿನ್ನ ಚಿತ್ತಕ್ಕೆ ನಾವು ಅಪ್ಪ ಒಳಪಟ್ಟು ನಿನಗೆ ವಿಧೇಯರಾಗಿ ಸ್ವಾಮಿ ನಿನ್ನ ವಾಕ್ಯಗಳ ಪ್ರಕಾರ ನಾವು ನಡೆದು ದೇವರೇ ನಿನ್ನನ್ನೇ ಆರಾಧಿಸುವುದಾದರೆ ನಿನ್ನನ್ನೇ ಸ್ತುತಿಸುವುದಾದರೆ ಸ್ವಾಮಿ ಅಪ್ಪ ನಮ್ಮ ಜೀವಮಾನದಲ್ಲಿ ಯಾರು ನಮ್ಮನ್ನು ಎದುರಿಸ್ಲಿಕ್ಕೆ ಆಗೋದಿಲ್ಲಪ್ಪ ನೀನು ನಮ್ಮ ಸಂಗಡ ಇದ್ದು ನಮಗೆ ಮಾರ್ಗವನ್ನು ತೋರಿಸ್ತೀಯ ಅಪ್ಪ ಕರ್ತನೇ ನಾವು ಜೀವಿಸುವ ಕಾಲವೆಲ್ಲ ಸ್ವಾಮಿ ಅಪ್ಪ ನಾವು ನಿಮ್ಮನ್ನೇ ಆತುಕೊಂಡು ಜೀವಿಸಬೇಕು ಅಪ್ಪ ನೀನು ಕೂಡ ನಮ್ಮ ಜೀವಮಾನದಲ್ಲೆಲ್ಲ ನೀನು ನಮ್ಮ ಜೊತೆಯಲ್ಲಿ ಇರ್ತೀಯಪ್ಪ ಅವ್ರ ನಂಬಿಕೆ ಕರ್ತನೇ ನಮ್ಮೊಬ್ಬೊಬ್ಬರಿಗೂ ನೀವು ಕೊಡ್ರಿ ಸ್ವಾಮಿ ಆತ್ಮ ಭಾರದಿಂದ ಆತ್ಮಭರಿತರಾಗಿ ನಿನ್ನನ್ನು ಪ್ರಾರ್ಥಿಸುವಂಥ ಒಂದು ಮನಸ್ಸು ಪ್ರತಿಯೊಬ್ಬರಿಗೂ ನೀವು ಕೊಟ್ಟು ಆಶೀರ್ವದ ಸರಿ ಸ್ವಾಮಿ ಅಪ್ಪ ನೀವೆಬ್ಬರು ಸರಿ ಸ್ವಾಮಿ ಒಬ್ಬೊಬ್ಬ ಒಂದೊಂದು ಆತ್ಮವನ್ನು ಎಬ್ಬರಿಸ್ರಿ ಬಲವಾಗಿ ನಿಲ್ಲಿಸಿರಿ ಅಪ್ಪ ನಿನ್ನ ನಾಮದಲ್ಲಿ ನಿಮಗಾಗಿ ಕರ್ತನೆ ಸ್ವಾಮಿ ಅಪ್ಪ ನಾವು ನಿಂತುಕೊಳ್ಳಬೇಕು ಯಾಕಂದ್ರೆ ನೀನು ಸ್ವಾಮಿ ಅಪ್ಪ ನಮ್ಮ ಜೀವಮಾನದಲ್ಲಿ ಶುಭವು ಕೃಪೆಯೇ ನಮ್ಮ ನಿಂಬಾಲಿಸುವಾಗಿ ನೀನು ಮಾಡ್ತೀಯ ಸ್ವಾಮಿ ಯಾವತ್ತೂ ನಮ್ಮನ್ನು ಬಿಡುವುದಿಲ್ಲ ಕಳವಳಕ್ಕೆ ನಮ್ಮನ್ನು ಒಳಪಡಿಸುವ ದೇವರಲ್ಲ ಸ್ವಾಮಿ ಹಂಚಬೇಡ ನಾನಿದ್ದೇನೆಂದು ಧೈರ್ಯ ಕೊಡುವ ದೇವರು ಸ್ವಾಮಿ ಅಪ್ಪ ಕರ್ತನೆ ಎಷ್ಟೇ ಯಾವುದೇ ಒಂದು ವಿರೋಧಗಳು ಅಡ್ಡಿಗಳು ಸ್ವಾಮಿ ಯಾವೊಂದು ಕಾರ್ಯಗಳು ಸ್ವಾಮಿ ನಮ್ಮ ಮೇಲೆ ಅಧಿಕಾರ ಆಗುವುದಿಲ್ಲ ನೀನು ನಮ್ಮ ಪಕ್ಷ ಇದ್ದಿದ್ದೀಯ ಆದರೆ ಸ್ವಾಮಿ ಅಪ್ಪ ಅದಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತೇವೆ ನೋಡುವವರನ್ನು ಕೂಡ ಈ ವಾಕ್ಯದಂತೆ ನೀವು ಬಲಪಡಿಸಿರಬೇಕಾಗಿ ಏಸುವಿನ ಮುದ್ದಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಒಂದು ದೇವ ತಂದೆ ಅವೇನ್ ಥ್ಯಾಂಕ್ ಯು ಈ ವಾಕ್ಯ ನಿಜವಾಗಲೂ ನಿಮಗೆ ಆಶೀರ್ವಾದಕರವಾಗಲಿ ಮತ್ತು ಧೈರ್ಯ ಕೊಡಲಿ ಧನ್ಯವಾದಗಳು